ಇನ್ನು ಬಿ ಕೆ ಹರಿಪ್ರಸಾದ್ ಅವರು ಕೊಟ್ಟಂತ ಈ ಹೇಳಿಕೆಗೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿ ತಿರುಗಿ ಬಿದ್ದಿದ್ದಾರೆ. ಬಿ ಕೆ ಹರಿಪ್ರಸಾದ್ ಅವರ ಮೇಲೆ ಸದಾನಂದ ಗೌಡರು, ಅಶೋಕ್ ಅವರು, ಪ್ರೀತಮ್ ಗೌಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನವರಿ 22ರಂದು ಏನಾದರೂ ಆದರೆ ಅವರೇ ಕಾರಣ ಅದಕ್ಕೆ. ತಕ್ಷಣವೇ ಹರಿಪ್ರಸಾದ್ರನ್ನ ಬಂಧಿಸಬೇಕು, ಹಿಂದೂಗಳನ್ನು ಸುಟ್ಟಿದ್ದು ಮುಸ್ಲಿಂಗಳಲ್ವಾ ಅಂತ ಬಿಜೆಪಿಗರು ಕಿಡಿಕಾರಿದ್ದಾರೆ. ಮುಂದೆ ಇಂಥ ಘಟನೆ ನಡೆದರೆ ಜವಾಬ್ದಾರಿಯನ್ನು ಬಿ ಕೆ ಹರಿಪ್ರಸಾದ್ ಅವರೇ ಹೊರಬೇಕು ಅಂತ ಬಿಜೆಪಿಯ ನಾಯಕರು ಆಡಿರುವಂಥ ಮಾತು. ಬಿಜೆಪಿಯ ನಾಯಕರು ಬಿ ಕೆ ಹರಿಪ್ರಸಾದ್ ಅವರ ಮೇಲೆ ಕಿಡಿಕಾರಿದ್ದಾರೆ. ತಕ್ಷಣವೇ ಬಿ ಕೆ ಹರಿಪ್ರಸಾದ್ ಅವರನ್ನು ಬಂಧಿಸಬೇಕು, ಹಿಂದೂಗಳನ್ನು ಸುಟ್ಟಿದ್ದು ಮುಸ್ಲಿಂಗಳಲ್ವಾ ಅಂತ ಬಿಜೆಪಿಯವರು ಕಿಡಿಕಾರಿದ್ದಾರೆ. ಅದು ಕೋರ್ಟು ಕೂಡ ಹೇಳಿದೆ. 31 ಜನ ಆರೋಪಿಗಳು, ಒಟ್ಟು 105 ಜನ ಇದ್ದರು. ಅದರಲ್ಲಿ 65 ಜನ 66 ಜನ ಖುಲಾಸೆ ಆಗ್ತಾರೆ, ಸಾಕ್ಷಿಗಳಿಲ್ಲ ಅಂತ ಹೇಳಿ. ಇನ್ನುಳಿದಂಥ 35 ಜನ ಆಗ್ತಾರೆ, ಅದರಲ್ಲಿ 11 ಜನಕ್ಕೆ ಮರಣದಂಡನೆ ಆಗುತ್ತೆ. ಆಮೇಲೆ ಅವರಿಗೆ ಜೀವಾವಧಿ ಶಿಕ್ಷೆಯಾಗಿ ಪರಿಗಣಿಸ್ತಾರೆ. ನನಗೆ ಕಡಾಖಂಡಿತವಾಗಿ ಅನ್ನಿಸ್ತದೆ, ಒಬ್ಬ ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು, ರಾಜ್ಯಸಭಾ ಮೆಂಬರ್ರಾಗಿ ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿರುವವರು, ಪ್ರಾಯಶಃ ಇದು ಕಾಂಗ್ರೆಸ್ನ ಪ್ಲ್ಯಾನ್ ಇರಬೇಕು ಅಂತ ನನಗೆ ಅನ್ನಿಸ್ತದೆ. ಅದು ಏನೋ ಅಪ್ಪಿತಪ್ಪಿ ಅವರು ಹೇಳಿದ್ದಾರೆ. ಏನಾದರೂ ಅಂಥ ಕೆಲಸ ಕಾರ್ಯಗಳಾದರೆ ಹರಿಪ್ರಸಾದ್ರೇ ಪ್ರಥಮ ಬಂಧನ ಮಾಡಿ ಅವರನ್ನು ತನಿಖೆ ಮಾಡಿದರೆ ಖಂಡಿತವಾಗಿ ಗೊತ್ತಾಗುತ್ತೆ. ಈಗಲೇ ಅವರನ್ನು ಬಂಧನ ಮಾಡಬೇಕು. ಮತ್ತು ಈ ಇದರಲ್ಲಿ ಇದರ ಹಿನ್ನೆಲೆ ಎಲ್ಲಿಂದ ಬಂತು, ಇದರ ರಿಸೋರ್ಸಸ್ ಎಲ್ಲಿ ಅಂತ ಹೇಳಿ ಮಾಡಬೇಕು. ಇದರ ಹಿಂದೆ ಯಾವುದೋ ಪಿತೂರು ಇದೆ ಅಂತ ಹೇಳುವಂಥ ಸಂಶಯ ನನಗೆ ಗಂಭೀರವಾಗಿ ಬರ್ತಾ ಇದೆ. ನಾನು ಪೊಲೀಸ್ ಕಮಿಷನರನ್ನು ಆಗ್ರಹ ಮಾಡ್ತೇನೆ, ತಕ್ಷಣ ಬಂಧನ ಮಾಡಿ ಎನ್ಕ್ವೈರ್ ಮಾಡಿ ಮತ್ತು ಇಂಥ ಘಟನೆ ನಡೆಯದಾಗಿ ನೋಡುವಂಥ ಅವಶ್ಯಕತೆ ಇದೆ. ಫಸ್ಟು ಅವ್ರ ಪಾರ್ಟಿಯವರು ಅವ್ರನ್ನ ಉಚ್ಚಾಟನೆ ಮಟ್ಟಕ್ಕೆ ಹೋಗಿದ್ದಾರೆ. ಫಸ್ಟ್ ಅವ್ರ ಪಾರ್ಟಿದವರು ನೋಡ್ಕೊಳ್ಳಿ, ಆಮೇಲೆ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ರಾಮ ಮಂದಿರದ ಬಗ್ಗೆ ಮಾತಾಡಲಿ. ಹರಿಪ್ರಸಾದ್ ಇವತ್ತೇನು ಹೊಸ್ತಾಗೇನಲ್ಲ, ನಾಗ್ಪುರನ ನಾಗಪುರ ಅಂತ ಹೇಳಿದರು. ಅವ್ರು ಮೊದಲಿಂದನೂ ಕೂಡ ಧರ್ಮದ ಬಗ್ಗೆ ಅವಹೇಳನ ಮಾಡೋವಂಥದ್ದು ಅವರು ನಿತ್ಯದ ಕಾಯಕ, ಕಾಂಗ್ರೆಸ್ಸಿನ ನಿತ್ಯ ಕಾಯಕ. ಇವತ್ತು ಬಿ ಕೆ ಹರಿಪ್ರಸಾದ್ ಅವರು ಗೋದ್ರಾದಂಥ ಇನ್ಸಿಡೆಂಟು, ಆ ಘಟನೆ ಇಲ್ಲಿ ನಾವು ಮರುಕಳಿಸ್ತೇವೆ ಅಂತ ಹೇಳೋದ್ರ ಮೂಲಕ ಎಲ್ಲ ಹಿಂದೂಗಳಿಗೆ ಹೆದರಿಸುವಂಥ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ನವ್ರು ಏನು ಕೇವಲ ಮುಸ್ಲಿಂ ಓಟದಿಂದ ಆರಿಸಿ ಬಂದಿದ್ದಾರೆ, ಹಿಂದೂಗಳು ಇವ್ರಿಗೆ ಓಟ್ ಹಾಕಿಲ್ಲ. ರಾಜರಾದವರು ಇವರಿಗೆ ಸರ್ವ ಎಲ್ಲರನ್ನೂ ಸಮನಾಗಿ ನೋಡೋಕ್ಕು, ಎಲ್ಲರದ್ದು ರಕ್ಷಣೆ ಕೊಡಬೇಕನ್ನುವಂಥ ಜವಾಬ್ದಾರಿ ಇಲ್ಲ. ಇವತ್ತು ಅಧಿಕಾರದಲ್ಲಿದ್ದು ಗೋದ್ರಾದಂಥ ಇಲಾಖೆ, ಗೋದ್ರಾದಂಥ ಘಟನೆ ಮತ್ತು ಮರುಕಳಿಸ್ತೈತಿ, ಹುಷಾರಾಗಿರಿ ಅಂತ ಹೇಳ್ತಾರಂತಂದರೆ ಇವ್ರು ಏನು ಮಾಡ್ತಿದ್ದಾರೆ? ಇವ್ರನ್ನ ಇಮಿಡಿಯೇಟ್ಲಿ ಹಿಡಿದು ಒಳಗೆ ಹಾಕಬೇಕು. ಇವ್ರಿಗೆ ಇವ್ರ ಮೇಲೆ ಈ ರೀತಿಯ ಕಮ್ಯುನಲ್ ಭಾವನೆಗಳನ್ನು, ಮತೀಯ ಭಾವನೆಗಳನ್ನು ಕೆರಳಿಸಿ ಮುಸ್ಲಿಮ ಸಮಾಜದಿಂದ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡಬೇಕಂತ ಹುನ್ನಾರ ಏನು ಹರಿಪ್ರಸಾದ್ ಅವರು ಮಾಡ್ತಿದ್ದಾರೆ, ಇದು ಎಲ್ಲ ಜನರಿಗೆ ಕಾಣ್ತಾ ಇದೆ. ಸರ್ಕಾರ ಇದನ್ನು ನೋಡಿ ಇಮಿಡಿಯೇಟ್ಲಿ ಅವ್ರ ಮೇಲೆ ಆ್ಯಕ್ಷನ್ ತೆಗಬೇಕಂತ ನಾವು ಒತ್ತಾಯ ಮಾಡಿ. ಅಯೋಧ್ಯೆಯಲ್ಲಿ ಭವ್ಯ ರಾಷ್ಟ್ರ ಮಂದಿರ ಆಗ್ತಾ ಇದೆ, ಇಡೀ ದೇಶ ಒಪ್ಪಿದ್ದಾರೆ. ಇವತ್ತು ಅಯೋಧ್ಯೆ ರಾಮ ಮಂದಿರ ಆಗೋದಕ್ಕೆ ಒಂದು ಕಾರಣ ಅಂತಂದರೆ ಶ್ರೀಯುತ ಪಿ ವಿ ನರಸಿಂಹರಾಜ್ ಇರ್ಬೋದು, ರಾಜೀವ್ ಗಾಂಧಿ ಅವ್ರ ಸಹಕಾರ ಇಲ್ಲಾಂದ್ರೆ ಇದು ಆಗ್ತಿರ್ಲಿಲ್ಲ. ಇಂಥ ಸಂದರ್ಭದಲ್ಲಿ ಅಲ್ಲೊಂದು ಇಲ್ಲೊಂದು ಒಡಕು ಧ್ವನಿ ಬರ್ತಾ ಇರೋದು ಒಳ್ಳೇದಲ್ಲ. ಬಿ ಕೆ ಹರಿಪ್ರಸಾದ್ ಅಂತ ಒಳ್ಳೆ ತಿಳುವಳಿಕೆಸ್ತರು ಅವ್ರ ಬಾಯಲ್ಲಿ ಈ ಮಾತುಗಳು ಬರಬಾರ್ದಿತ್ತು. ಅಯೋಧ್ಯೆಗೆ ಹೋಗಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೋಟಿ ಕೋಟಿ ರಾಮ ಭಕ್ತರಿಗೆ ಆ ಶ್ರೀರಾಮಚಂದ್ರದೇ ರಕ್ಷಣೆ ಸಿಗುತ್ತೆ. ಇದ್ರ ಯಾವ ಅನುಮಾನ ಬೇಡ. ಪ್ರತಿಯೊಬ್ಬ ರಾಮ ಭಕ್ತರಿಗೆ ರಕ್ಷಣೆ ರಾಮಚಂದ್ರನೇ ಕೊಡ್ತಾನೆ, ಬೇರೆ ಕೊಡೋ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ನಾಯಕರುಗಳ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಂದು ಹಿಂದೂ ಸಮಾಜದ ಅಸ್ಮಿತೆ ರಾಮ ಮಂದಿರ ಅಯೋಧ್ಯೆ. ಅಂಥ ಪವಿತ್ರ ಸ್ಥಳಕ್ಕೆ ಹೋಗೋ ಅಂಥ ರಾಮ ಭಕ್ತರ ಮತ್ತು ಹಿಂದೂ ಬಂಧುಗಳ ಬಗ್ಗೆ ಈ ರೀತಿಯಾಗಿ ಮಾತನಾಡೋದೇ ಅವರ ಮನಸ್ಥಿತಿಯನ್ನು ತೋರಿಸುತ್ತೆ. ಬಹುಶಃ ಹರಿಪ್ರಸಾದ್ ಅವರ ಮನಸ್ಸಿನಲ್ಲಿ ಈ ರೀತಿಯಾಗಿ ಯೋಚನೆ ಬಂದಿದೆ ಅಂತೇಳಿ ಹೇಳಿದರೆ ಅವ್ರ ತಲೆಯಲ್ಲಿ ಏನು ಓಡ್ತಿದೆ ಅನ್ನೋ ಸಂಶಯ ಬರ್ತಿದೆ. ನಾನು ಕೇಂದ್ರ ಗೃಹ ಸಚಿವರಲ್ಲಿ ವಿನಂತಿಯನ್ನು ಮಾಡ್ತೀನಿ, ಇವರಿಗೆ ಸೂಕ್ತವಾದ ತನಿಖೆಯನ್ನು ಮಾಡಬೇಕು. ಯಾಕೆ ಈ ಯಾವ ಕಾರಣಕ್ಕೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅನ್ನೋದನ್ನು, ಇದ್ರ ಹಿಂದೆ ಏನಾದರೂ ಪಿತೂರಿ ಇದೆಯಾ ಅನ್ನೋದ್ರ ಬಗ್ಗೆ ದಯಮಾಡಿ ತನಿಖೆ ಮಾಡಲಿ ಅಂತೇಳಿ ಹೇಳಿ ಒತ್ತಾಯವನ್ನು ಮಾಡ್ತೀನಿ.